ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ನ್ಯೂ ವಿಡಿಯೋ ಇವತ್ತಿನ ರೆಸಿಪಿ ಏನಂತಂದರೆ ಒಂದು ಹೆಲ್ದಿ ಜ್ಯೂಸ್ ಮಾಡೋಣ ಬನ್ನಿ ಏನೇನು ಏನೇನು ಬೇಕಂತ ನೋಡ್ಕೊಳ್ಳಿ ಬೀಟ್ರೋಟು ಕ್ಯಾರೆಟು ಮತ್ತು ದಾಳಿಂಬೆ ದಾಳಿಂಬೆಣ್ಣು ಮತ್ತು ಕೊತ್ತಂಬರಿ ಸ್ಟೆಮ್ಮು ಎಲ್ಲದನ್ನು ಇಟ್ಕೊಂಡಿದ್ದೀನಿ ಕ್ಯಾರೆಟು ಬೀಟ್ರೋಟೆಲ್ಲ ತೊಳೆದು ಬಿಟ್ಟು ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸ್ಟೆಮ್ ಕೂಡ ಸಣ್ಣದಾಗ ಕಟ್ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಒಂದು ಮಿಕ್ಸಿ ಜಾರಿ ಅಥವಾ ಜ್ಯೂಸರ್ಗೆ ಕ್ಯಾರೆಟು ಬೀಟ್ರೋಟ್ನ ಹಾಕೊಂಡಿದ್ದೀನಿ ನೋಡಿ ನೋಡಿ ಕ್ಯಾರೆಟು ಬೀಟ್ರೋಟು ಸಣ್ಣ ಎಷ್ಟಾಗುತ್ತೋ ಅಷ್ಟು ಸಣ್ಣದ ಕಟ್ ಮಾಡ್ಕೊಳ್ಳಿ ನೋಡಿ ಕ್ಯಾರೆಟು ಬೀಟ್ರೋಟ್ ಆದ್ಮೇಲೆ ಕೊತ್ತಂಬರಿ ಸ್ಟೆಮ್ ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಪೊಮೋಗ್ರನೇಟ್ ದಾಳಿಂಬೆ ಬೀಜನೂ ಕೂಡ ಸೇರ್ಸ್ಕೊಂತ ಇದ್ದೀನಿ ನೋಡಿ ದಾಳಿಂಬೆ ಬೀಜನೂ ಸೇರ್ಸ್ಕೊಂತ ಇದ್ದೀನಿ ದೊಡ್ಡ ಜ್ಯೂಸರಲ್ಲಾದರೆ ಫುಲ್ ಹಾಕ್ಕೊಬೋದು ಇದು ಸಣ್ಣ ಮಿಕ್ಸರ್ ಆಗಿರೋದ್ರಿಂದ ಎಲ್ಲನೂ ಕೂಡ ಎರಡು ಹಾಕ್ತಾ ಇದ್ದೀನಿ ಅರ್ಧ ಪಮ ಅರ್ಧ ಕ್ಯಾರೆಟು ಅರ್ಧ ಬೀಟ್ರೋಟು ಒಂದು ಸ ಒಂದು ಎರಡು ಸ್ಟೆಮ್ಮು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಂಬನ್ನಿ ಆದಷ್ಟು ಎಷ್ಟು ನನ್ನ ಆಗುತ್ತೋ ಅಷ್ಟು ರುಬ್ಕೊಂಬನ್ನಿ ರುಬ್ಕಂಬಂದಿದ್ದೀನಿ ಅದೇ ರೀತಿ ಎರಡು ಎರಡು ಸಲ ಹಾಕ್ಕೊಂಡು ರುಬ್ಕೊಂಬಂದಿನಿ ಅದನ್ನು ಒಂದು ಪಾತ್ರೆ ಅಥವಾ ಒಂದು ಬೌಲಿಗೆ ವರ್ಗಾಯಿಸ್ಕೊತಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂದಲು ಮತ್ತು ಚರ್ಮಕ್ಕೆ ಮತ್ತು ರಕ್ತ ಇಂಪ್ರೂವ್ಮೆಂಟ್ ಆಗೋದಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಬೌಲಿಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಜ್ಯೂಸ್ನು ಕೂಡ ಎಷ್ಟು ತಿಕ್ಕಾಗಿದ್ದರೆ ಕುಡಿಯೋದಕ್ಕಾಗಲ್ಲ ಇದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರು ಸೇವಿಸ್ಕೊಳ್ಳಿ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ದಾಳಿಂಬೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ನೋಡಿ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಬ್ರೇಕ್ಫಾಸ್ಟ್ ಬೆಳಗ್ಗೆ ಹೊತ್ತು ಡಯಟ್ ಮಾಡೋರಿಗೆ ಒಳ್ಳೆಯ ಫುಡ್ ಇದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಬೇಕಾದ್ರೆ ಇನ್ನೂ ನೀರು ಸೇರಿಸ್ಕೊಳ್ಳಿ ಆ್ಯಕ್ಚುಲಿ ಇಬ್ಬರಿಗೆ ಅದು ಇಬ್ಬರಿಂದ ಮೂರು ಜನಕ್ಕಾಗುತ್ತೆ ಇಷ್ಟು ಅಷ್ಟು ತಿಕ್ಕಾಗಿದೆ ಇಬ್ಬರು ಇನ್ನು ಮೂರು ಜನ ಬ್ರೇಕ್ಫಾಸ್ಟ್ ಮಾಡ್ಬೋದು ನೋಡಿ ಅನ್ನ ಎಲ್ಲ ನೀರು ಹಾಕ್ಬಿಟ್ಟು ಗ್ಲಾಸಿಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಮತ್ತು ಇದು ಕೂಡ ತಿಕ್ಕಾಗಿರೋದನ್ನು ಕೂಡ ಸಪ್ರೇಟಾಗಿ ಇಟ್ಟಿದ್ದೀನಿ ಇದನ್ನು ಇನ್ನು ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈಗ ಜಿಮ್ ಮಾಡ್ತಾ ಇರೋದು ವರ್ಕೌಟ್ ಮಾಡ್ತಿರೋದು ತುಂಬ ಯೂಸ್ ಆಗುತ್ತೆ ನೀವು ಟ್ರೈ ಮಾಡಿ ಯಾವುದೇ ರೀತಿ ಕುದಿಸೋಂಗಿಲ್ಲ ಕಾಯಿಸಂಗಿಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ಮನೆಯಲ್ಲೆ ನೋಡಿ ತುಂಬ ಚೆನ್ನ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು